ರಾಜ್ಯದಲ್ಲಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ಕಾವೇರಿಯ ಕಿಚ್ಚು ತಮಿಳುನಾಡಿಗೆ ನೀರು ವಿರೋಧಿಸಿ ಮಂಡ್ಯದಲ್ಲಿ ಹೋರಾಟ ಮುಂದುವರೆದಿದೆ ಇನ್ನು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಕಾವೇರಿಯ ಧರಣಿ ಮುಂದುವರೆದಿದೆ ನಿನ್ನೆ ಮಂಡ್ಯಾದ್ಯಂತ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಬಂದ್ಗೆ ಅಭೂತಪೂರ್ವ ರೆಸ್ಪಾನ್ಸ್ ಕೂಡ ಸಿಕ್ತು ಇನ್ನು ಕಾವೇರಿಯ ಧರಣಿ ಇವತ್ತು ಕೂಡ ಮುಂದುವರಿಯಲಿದೆ ಅಂತಾನೆ ಹೇಳಬಹುದು ಒಂದು ಕಡೆ ಕಾವೇರಿ ನೀರಿಗಾಗಿ ಕನ್ನಡಿಗರ ಕಹಳೆ ಮತ್ತೊಂದು ಕಡೆ ಮಂಗಳವಾರ ಪುನಃ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಎಸ್ ಇದೇ ಮಂಗಳವಾರ ಸಿಲಿಕಾನ್ ಸಿಟಿ ಬೆಂಗಳೂರು ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಮಂಡ್ಯ ಬಂದ್ ಬಳಿಕ ಬೆಂಗಳೂರು ಬಂದ್ಗೆ ಕರವೇ ಕರೆಯನ್ನ ನೀಡಿದೆ ಇನ್ನು 150 ಕ್ಕೂ ಹೆಚ್ಚು ಸಂಘಟನೆಗಳು ಕೂಡ ಬೆಂಬಲವನ್ನ ಸೂಚಿಸಿವೆ ಇದೇ ಸೆಪ್ಟೆಂಬರ್ 26 ಕ್ಕೆ ಅಂದ್ರೆ ಮಂಗಳವಾರ ಇಡೀ ಸಿಲಿಕಾನ್ ಸಿಟಿ ಸ್ತಬ್ಧವಾಗಲಿದೆ ಅಂತಾನೆ ಹೇಳಬಹುದು ಎಸ್ ಬೆಂಗಳೂರು ಬಂದ್ಗೆ ಈಗಾಗಲೇ ಕರೆಯನ್ನ ಕೂಡ ನೀಡಲಾಗಿದೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದನ್ನ ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ದಿನೇ ದಿನೇ ವಿನೂತನವಾಗಿ ಪ್ರತಿಭಟನೆಗಳು ಕೂಡ ಮುಂದುವರೆದಿದೆ ಅಂತಾನೆ ಹೇಳಬಹುದು ಮತ್ತೆ 15 ದಿನಗಳ ಕಾಲ 5000 ಕ್ಯೂಸೆಕ್ ನೀರು ಹರಿಬಿಡಬೇಕು ಎಂಬ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಖಂಡಿಸಿ ಇದೀಗ ಮೊನ್ನೆಯಿಂದ ಅನ್ನದಾತರ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು ಅಂತಾನೆ ಹೇಳಬಹುದು ಇನ್ನು ರಾಜಧಾನಿಯನ್ನ ಬಂದ್ ಮಾಡೋಕೆ ವಿವಿಧ ಸಂಘಟನೆಗಳ ಕರೆ ಕೊಟ್ಟಿದೆ ಎಸ್ ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಕನ್ನಡಿಗರ ಕಹಳೆ ಮೊಳಗಿದೆ ಇನ್ನು ಸೆಪ್ಟೆಂಬರ್ 26 ಕ್ಕೆ ಬೆಂಗಳೂರು ಬಂದ್ ಮಾಡಿ ಶಕ್ತಿ ಪ್ರದರ್ಶನ ತೋರೋದಕ್ಕೆ ಸಿದ್ಧತೆಗಳು ಕೂಡ ನಡೆಯತಾ ಇದೆ ಬೆಂಗಳೂರು ಬಂದ್ ಗೆ 150 ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿವೆ ನಾಡು ನುಡಿಗಾಗಿ ನೆಲ ಜಲಕ್ಕಾಗಿ ಸಂಘಟನೆಗಳು ಒಗ್ಗಟ್ಟು ಪ್ರದರ್ಶನವನ್ನ ತೋರಿಸುತ್ತಿವೆ ಹಾಗಾದ್ರೆ ಮಂಗಳವಾರ ಸಿಲಿಕಾನ್ ಸಿಟಿಯಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ ಏನಿರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಹಾಲಿನ ಬೂತ್ ಅಗತ್ಯ ವಸ್ತುಗಳು ಹಾಗೆ ಮೆಟ್ರೋ ಸೇವೆ ಆಂಬ್ಯುಲೆನ್ಸ್ ಆರೋಗ್ಯ ಸೇವೆಗಳು ಮಂಗಳವಾರ ಲಭ್ಯ ಇರುತ್ತೆ ಇದನ್ನ ಹೊರತುಪಡಿಸಿ ಏನಿರಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ ಆಟೋ ಕ್ಯಾಬ್ ಗೂಡ್ಸ್ ವಾಹನಗಳು ಖಾಸಗಿ ಬಸ್ಗಳು ಮಂಗಳವಾರ ಸಿಲಿಕಾನ್ ಸಿಟಿ ಇರೋದಿಲ್ಲ ಸಿಲಿಕಾನ್ ಸಿಟಿಯಲ್ಲಿ ಇನ್ನು ಥಿಯೇಟರ್ ಹಾಗೆ ಸೂಪರ್ ಮಾರ್ಕೆಟ್ ಪೆಟ್ರೋಲ್ ಬಂಕ್ ಕೂಡ ಬಂದ್ ಆಗಲಿದೆ ಹಾಗೆ ಶಾಲಾ ಕಾಲೇಜುಗಳು ರಜೆ ಅಂಗಡಿಗಳು ಬೀದಿ ಬದಿ ಅಂಗಡಿಗಳು ಇನ್ನು ಜುವೆಲ್ಲರಿ ಶಾಪ್ಗಳು ಕೂಡ ಓಪನ್ ಆಗೋದಿಲ್ಲ ಕೈಗಾರಿಕೆಗಳು ಹೋಟೆಲ್ ಹಾಗೆ ಮಾಲ್ಗಳು ಕೂಡ ಬಂದ್ ಆಗಲಿವೆ ಎಸ್ ಒಟ್ಟಾರೆಯಾಗಿ 150 ಕ್ಕೂ ಹೆಚ್ಚು ಸಂಘಟನೆಗಳು ಮಂಗಳವಾರದ ಬಂದ್ಗೆ ಕರೆಯನ್ನ ನೀಡಿವೆ ಸೋ ಹೀಗಾಗಿ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಹಾಲಿನ ಬೂತ್ ಅಗತ್ಯ ವಸ್ತು ಹಾಗೆ ಮೆಟ್ರೋ ಆಂಬ್ಯುಲೆನ್ಸ್ ಆರೋಗ್ಯ ಸೇವೆಗಳನ್ನು ಹೊರತುಪಡಿಸಿ ಇನ್ಯಾವುದೂ ಕೂಡ ಮಂಗಳವಾರ ಬೆಂಗಳೂರಿನಲ್ಲಿ ಲಭ್ಯ ಇರೋದಿಲ್ಲ ಸಂಪೂರ್ಣವಾಗಿ ಸಿಲಿಕಾನ್ ಸಿಟಿ ಸ್ತಬ್ಧ ಆಗಲಿದೆ ಅಂತಾನೆ ಹೇಳಬಹುದು ಎಸ್ ಸಾಕಷ್ಟು ವಾದ ವಿವಾದ ಆಕ್ರೋಶಗಳು ಮುಗಿಲೆದ್ದಿದೆ ಅಂತಾನೆ ಹೇಳಬಹುದು ರಾಜ್ಯದಲ್ಲಿ ಅನ್ನದಾತರ ಆಕ್ರೋಶ ಮುಗಿಲು ಮುಟ್ಟಿದೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಏನಾಗ್ತಾ ಇದೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಅನ್ನದಾತರ ಆಕ್ರೋಶ ಹೆಚ್ಚಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ